ಒಂದು ಸಿಟಿ ನಾರ್ತ್ ಗೋವಾದಲ್ಲಿ ಲೊಕೇಟ್ ಆಗಿದೆ. ಆ ಸಿಟಿಯಲ್ಲಿ ಪ್ರಮೋದ್ ನಾಯಕ್ ಅಂತ ಒಬ್ರು ಪೊಲೀಸ್ ಸ್ಟೇಷನ್ ಗೆ ಬೇಗ ಬೇಗನೆ ಹೋಗ್ತಾರೆ. ಹೋಗಿ ಒಂದು ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡ್ತಾರೆ. 14 January 2009 ಇವತ್ತಿನ ದಿನ ಅವರು ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡ್ತಿದ್ದಾರೆ. ಏನು ಅಂತಂದ್ರೆ, ನನ್ನ ತಂಗಿನ ಕಾಣಿಸ್ತಿಲ್ಲ, ಯೋಗಿತಾ ನಾಯಕ್ ಅವಳ ಹೆಸರು, ಅವಳಿಗೆ ಆಲ್ರೆಡಿ 30 ಇಯರ್ಸ್ ಆಗಿದೆ, ನಿನ್ನೆ ಯಾವುದೋ ಒಂದು ಫಂಕ್ಷನ್ ಗೆ ಹೋಗಿದ್ಲು ಆದ್ರೆ ತಿರ್ಗಾ ಬಂದೇ ಇಲ್ಲ ಅಂತ ಕಂಪ್ಲೇಂಟ್ ಕೊಡ್ತಿರ್ತಾರೆ. ಆ ಫಂಕ್ಷನ್ ಗೆ ಹೆಂಗ್ ಹೋದ್ಲು ಅಂತ ಕೇಳಿದ್ರೆ, ಫುಲ್ ಜುವೆಲ್ಸ್ ಎಲ್ಲ ಹಾಕೊಂಡು ಫುಲ್ ಚೆನ್ನಾಗಿರೋ ಬಟ್ಟೆ ಎಲ್ಲ ಹಾಕೊಂಡು ಹೋಗಿದ್ಲು ಅಂತ ಹೇಳ್ತಾರೆ. ಏನಕ್ಕೆ ಆ ಫಂಕ್ಷನ್ ಗೆ ಚೆನ್ನಾಗಿ ಹೋದ್ರೆ ಮಾತ್ರ ಅದು ಫಂಕ್ಷನ್, ಇಲ್ಲ ಅಂತಂದ್ರೆ ಇಲ್ಲ. ಆ ಫಂಕ್ಷನ್ ಅಲ್ಲಿ ಇರೋರು ಎಲ್ಲಾನು, ಏಯ್ ಏನು ಫಂಕ್ಷನ್ ಗೆ ಈ ತರನ ಡ್ರೆಸ್ ಹಾಕೊಂಡು ಬರ್ತಾರೆ, ನೀನ್ ಚೆನ್ನಾಗೇ ಇಲ್ಲ ನೋಡೋದಕ್ಕೆ ಅಂತ ಬೈಯೋದಕ್ಕೂ ಶುರು ಮಾಡ್ತಾರೆ. ಸೊ ಅದರಿಂದ ಆ ತರ ಬೈಗಳಿಗೆ ಒಳಗಾಗಬಾರದು ಅಂತ ಒಂದೇ ಕಾರಣಕ್ಕೋಸ್ಕರ ಯೋಗಿತಾ ನಾಯಕ್ ಅದೇ ತರನೇ ಫುಲ್ ಚೆನ್ನಾಗಿ ಜುವೆಲ್ಸ್ ಎಲ್ಲ ಹಾಕೊಂಡು ಚೆನ್ನಾಗಿರೋ ಬಟ್ಟೆ ಎಲ್ಲ ಹಾಕೊಂಡು ಹೋಗಿರ್ತಾಳೆ. ಇದು ಏನಕ್ಕೆ ಅಂತಂದ್ರೆ, ಸೊಸೈಟಿ ಇದರಲ್ಲಿ ಆಬ್ವಿಯಸ್ಲಿ ಎಲ್ಲರೂ ನೋಡೋದೇ ಅದೇ ತರನೇ. ಚೆನ್ನಾಗಿರೋ ಡ್ರೆಸ್ ಹಾಕೊಂಡ್ರೆ ಓ ಓಕೆ ಪರವಾಗಿಲ್ಲ ಚೆನ್ನಾಗಿದ್ದಾರೆ ಅಂತಾನೇ ಯೋಚನೆ ಮಾಡ್ತಾರೆ. ಚೆನ್ನಾಗಿಲ್ಲದೆ ಇರೋ ಡ್ರೆಸ್ ಹಾಕೊಂಡ್ರೆ ಏಯ್ ಚಪ್ಪರ್ ನನ್ ಮಗ ಏನಕ್ಕಪ್ಪ ಈ ಫಂಕ್ಷನ್ ಗೆ ಬಂದ ಅಂತ ಎಲ್ಲರೂ ಯೋಚನೆ ಮಾಡ್ತಿರ್ತಾರೆ. ಸೊ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಥಾಟ್ಸ್ ಎಲ್ಲ ಇರತ್ತಲ್ವಾ ಈ ಹ್ಯೂಮನ್ ಬೀಯಿಂಗು, ಸೊ ಆ ತರ ಒಂದು ಥಾಟ್ಸ್ ಎಲ್ಲಾನು ಹೋಗಿ ಸಪ್ರೆಸ್ ಮಾಡಿ ಮಾಡಿ ಏನ್ ಮಾಡ್ಬಿಡತ್ತೆ ಅಂತಂದ್ರೆ, ಒಂದು ಹುಡುಗಿ ನೋಡೋದಕ್ಕೆ ಚೆನ್ನಾಗಿಲ್ಲ ಅಂತಂದ್ರೆ ನೀನ್ ಚೆನ್ನಾಗಿಲ್ಲ, ನೀನ್ ಚೆನ್ನಾಗಿಲ್ಲ, ನೀನ್ ಚೆನ್ನಾಗಿಲ್ಲ ಅಂತ ಹೇಳಿ ಹೇಳಿನೆ ಆ ಹುಡುಗಿಗೆ ಇನ್ಫೀರಿಯೋರಿಟಿ ಕಾಂಪ್ಲೆಕ್ಸ್ ನಿಜವಾಗ್ಲೂ ಇಲ್ಲ ಅಂತಂದ್ರೂ ಬರಸ್ತಾರೆ. ಆ ಜನನೇ ನಿಜವಾಗ್ಲೂ ಬೇಕು 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 ಅಂತಂದ್ರೆ ನೀನ್ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳಿ ಹೇಳಿನೆ ಅವಳಿಗೆ ಬರಸ್ತಿರ್ತಾರೆ. ಇವಾಗ ಅವಳು ತುಂಬಾನೇ ಇನ್ಫೀರಿಯೋರಿಟಿ ಕಾಂಪ್ಲೆಕ್ಸ್ ಒಳಗೆ ಹೋಗಿ ಬಿದ್ದ ಮೇಲೆ ಅವಳಿಗೆ ಏನೇ ಅನ್ಸುತ್ತೆ, ನಾನು ಚೆನ್ನಾಗಿಲ್ಲ, ಹೌದು ಈ ಸೊಸೈಟಿ ಇದರಲ್ಲಿ ನಾನು ಅಷ್ಟೊಂದೆಲ್ಲ ಕೇಪಬಲ್ ಆಗಿಲ್ಲ, ನಾನು ಸ್ಲಿಮ್ ಆಗಿಲ್ಲ, ನಾನು ಫುಲ್ ಚಬ್ಬಿ ಚಬ್ಬಿ ಆಗಿದ್ದೀನಿ, ಆದ್ರೆ ನಾನು ಅಷ್ಟೊಂದೆಲ್ಲ ಬ್ಯೂಟಿಫುಲ್ ಆಗಿಲ್ಲ, ನನ್ನನ್ನು ನೋಡೋದಕ್ಕೆ ಯಾರಿಗೂ ಇಷ್ಟ ಇಲ್ಲ, ಸೊ ಅದರಿಂದಾನೇ ನಾನು ಇವಾಗ ಇಷ್ಟೊಂದೆಲ್ಲ ಡೆಕೋರೇಟ್ ಮಾಡ್ಕೋಬೇಕಾಗತ್ತೆ, ನಾನು ಹೆಂಗೆ ಚೆನ್ನಾಗಿರೋದು, ನಾನು ಹೆಂಗೆ ಚೆನ್ನಾಗಿರಬೇಕು, ಲಿಪ್ಸ್ಟಿಕ್ ಹಾಕೊಳ್ಳೋದಾ ಇಲ್ಲ ಮೇಕಪ್ ಹಾಕೊಳ್ಳೋದಾ ಅಂತ ಎಲ್ರಿಗೂ ಒಂದು ದೊಡ್ಡ ಕನ್ಫ್ಯೂಷನ್. ನಾನು ಹೆಂಗಪ್ಪ ಚೆನ್ನಾಗಿ ಕಾಣಿಸ್ಕೊಳ್ಳಿ ಈ ಸೊಸೈಟಿ ಮುಂದೆ, ನಾನು ಹೆಂಗೆ ಚೆನ್ನಾಗಿ ನಿಂತ್ಕೊಳ್ಳಿ, ನಾನು ಒಂದು ಒಳ್ಳೆ ಹುಡುಗಿನೇ, ನಾನು ನೋಡೋದಕ್ಕೆ ತುಂಬ ಚೆನ್ನಾಗಿದ್ದೀನಿ ಅಂತ ಯಾರು ನನ್ನ ಹತ್ರ ಬಂದು ಹೇಳ್ತಾರೆ ಅಂತ ಅವಳೊಳಗೆ ಒಂದು ಕೊರತೆ ಇದ್ದೇ ಇರುತ್ತೆ. ಸೊ ಆ ಒಂದು ಕೊರತೆನ ಫುಲ್ಫಿಲ್ ಮಾಡೋದು ಯಾರು ಅಂತ ಕೇಳಿದ್ರೆ, ಸೈಕೋ ಕಿಲ್ಲರ್ಸ್ ಅಂತಾನೆ ಹೇಳಬೇಕು. ಏನಕ್ಕೆ ಸೈಕೋ ಕಿಲ್ಲರ್ಸ್ಗೆ ಎಲ್ಲ ಏನಪ್ಪ ಬಂತು, ಯಾರಾದ್ರೆ ಈ ತರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಲ್ಲಿ ಇದಾರ, ಅವ್ರಿಗೆ ಅದೇ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಸೊ ನೀನ್ ಚೆನ್ನಾಗಿದ್ಯಾ, ನೀನ್ ತುಂಬಾ ಸುಂದರವಾಗಿದ್ಯಾ, ನೀನ್ ತುಂಬಾ ಬ್ಯೂಟಿಫುಲ್ ಆಗಿದ್ಯಾ, ಬಾ ನೀನ್ ನನ್ನ ಫ್ರೆಂಡ್ ಆಗಿರು, ಫ್ರೆಂಡ್ ಆಗಿರು ಅಂತ ಹೇಳಿದ್ಮೇಲೆ ನೀನು ನನ್ನ ಲವರ್ ಆಗಿ ಕನ್ವರ್ಟ್ ಆಗು ಅಂತ ಹೇಳ್ತಾನೆ. ಲವರ್ ಆಗಿ ಕನ್ವರ್ಟ್ ಆದ್ಮೇಲೆ ನೀನ್ ನನ್ನ ಜೊತೆ ಸೆಕ್ಸುವಲ್ ರಿಲೇಶನ್ಶಿಪ್ ಅಲ್ಲಿ ಇನ್ವಾಲ್ವ್ ಆಗು ಅಂತ ಹೇಳ್ತಾನೆ. ಇದ್ ಆದ್ಮೇಲೆ ನಿಜವಾಗ್ಲೂ ಅವಳ ಹತ್ರ ಇರೋ ಗೋಲ್ಡ್ ಜುವೆಲ್ಸ್ ಇಲ್ಲ ಅಂತಂದ್ರೆ ಅವಳ ಹತ್ರ ಇರೋ ಲಕ್ಸುರಿಗೋಸ್ಕರ ಸ್ವಲ್ಪನೇ ಅಡಿಕ್ಟ್ ಆಗ್ತಾನೆ. ಸೈಕೋ ಅಂತಂದ್ರೆ ಆಬ್ವಿಯಸ್ಲಿ ಅವ್ರಿಗೆ ದುಡ್ಡೇ ಬೇಕಾಗಿರತ್ತೆ, ಇಲ್ಲಾಂದ್ರೆ ಸಾಯಿಸದೇ ಬೇಕಾಗಿರತ್ತೆ. ಸೊ ಆದ್ರಿಂದ ಅವ್ರಿಗೆ ಏನಾಗತ್ತೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ದೂರ ಕರ್ಕೊಂಡು ಹೋಗಿ ಅವ್ರನ್ನ ಸಾಯಿಸ್ಬಿಟ್ಟು ಅವ್ರ ಕೈಯಲ್ಲಿರೋ ಜುವೆಲ್ಸ್ ಅದು ಇದು ಎಲ್ಲಾನು ದೇಪ್ಕೊಂಡು ಓಡೋಗ್ಬಿಡೋದು. ಸೊ ಇದೆಲ್ಲ ಏನಕ್ಕೆ ನಡೆಯುತ್ತೆ ಅಂತ ಕೇಳಿದ್ರೆ, ಆಬ್ವಿಯಸ್ಲಿ ಅವ್ರಿಗೆ ದುಡ್ಡು ಇಲ್ಲದೆ ಇರೋ ಕಾರಣದಿಂದ ಇರ್ಬೋದು, ಇಲ್ಲಾಂತಂದ್ರೆ ಅವನೊಂದು ದೊಡ್ಡ ಸೈಕೋ ಕಿಲ್ಲರ್ ಆಗಿರ್ಬೋದು. ಸೊ ಈ ಸ್ಟೋರಿ ಇದ್ರಲ್ಲಿ ನಾವು ಇದೇ ತರನೇ ಒಂದು ಸೈಕೋ ಕಿಲ್ಲರ್ ನಾನು ನೋಡ್ತಿದೀವಿ. ಸೈಕೋ ಕಿಲ್ಲರ್ಗೆ ನಾನು ಇವಾಗ ಜಸ್ಟ್ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ನಾನು ಕೊಟ್ಟಿದ್ದೀನಿ, ಆದ್ರೆ ಸೈಕೋ ಕಿಲ್ಲರ್ ಒಬ್ರೊಬ್ರಿಗೂ ಒಂದೊಂದು ಪ್ಯಾಟರ್ನ್ ಆಫ್ ಕಿಲ್ಲಿಂಗ್ ಇರುತ್ತೆ. ಒಂದ್ಸಲ ಒಂಥರ ಸಾಯಿಸಿದ್ರೆ ಒಂದೇ ತರಾನೇ ಎಲ್ರು ಸಾಯಿಸ್ತಿರ್ತಾನೆ, 100 ಜನ ಸಾಯಿಸಿದ್ರು 100 ಜನನು ಒಂದೇ ತರ ಸತ್ತಿರ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಈ ತರ ಒಂದು ಪನಿಷ್ಮೆಂಟ್ ಕೊಡೋದೆ ಸೈಕೋ ಕಿಲ್ಲರ್ದು ಒಂದು ಇಂಟೆನ್ಷನ್, ಅದೇ ಅವ್ರಿಗೆ ಖುಷಿ ಕೊಡ್ತಿರತ್ತೆ ಅಂತ ಹೇಳ್ಬೇಕು. ಈ ತರ ಸೈಕೋಗಳ ಬಗ್ಗೆ ಏನಕ್ಕೋ ವಿಡಿಯೋ ಮಾಡ್ತಿದ್ಯಾ, ಏನ್ ಮಾಡೋದು ಅಂತ ಕೇಳಿದ್ರೆ, ಸೊಸೈಟಿಗೆ ಒಂದು ಇನ್ಫಾರ್ಮೇಶನ್ ನಾನ್ ಹೇಳ್ಬೇಕಾಗಿರೋದು ಏನು ಅಂತಂದ್ರೆ, ಒಂದು ಹುಡುಗಿ ಚೆನ್ನಾಗಿಲ್ಲ ಅಂತಂದ್ರೆ ನೀನ್ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳಿ ಅವಳ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಒಳಗೆ ತಳ್ಳಿಬಿಟ್ಟು ಈ ತರ ಸೈಕೋ ಕಿಲ್ಲರ್ಸ್ ಕೈಯಲ್ಲಿ ಹೋಗಿ ಕೊಡೋದಕ್ಕಿಂತ ಬದಲು, ಪರವಾಗಿಲ್ಲ ಈ ಸೊಸೈಟಿ ಇದರಲ್ಲಿ 5 ಫಿಂಗರು ಒಂದೇ ತರ ಇರಲ್ಲ ಅಂತ ತಿಳ್ಕೊಳ್ಳಿ. ಸೊ ಒಂದೊಂದು ಫಿಂಗರನ್ನು ನೀನ್ ಇದೇ ತರ ಇರಬೇಕು ಇದೇ ತರ ಇರಬೇಕು ಇದೇ ತರ ಇರಬೇಕು ಅಂತ ನಾವ್ ಹೇಳ್ತಾ ಹೇಳ್ತಾ ಏನಾಗುತ್ತೆ ಅಂದ್ರೆ, ಒಂದೊಂದು ಫಿಂಗರ್ಗೂ ಅನ್ಸುತ್ತೆ ನಾನ್ ಚೆನ್ನಾಗಿಲ್ಲ, ನಾನ್ ಹೈಟ್ ಆಗಿಲ್ಲ, ನಾನ್ ಕುಳ್ಳಕ್ಕಿದ್ದೀನಿ, ಹಂಗಿದ್ದೀನಿ ಹಿಂಗಿದ್ದೀನಿ ಅಂತ ಅನ್ಸ್ಬಿಡತ್ತೆ. ಸೊ ಅದರಿಂದ 5 ಫಿಂಗರು 5 ತರ ಇರೋದೇ ನಮಗೆ ಅಡ್ವಾಂಟೇಜು, ಎಲ್ಲ ಒಂದೇ ತರ ಇದ್ಬಿಟ್ರೆ ಹೆಂಗೆ ನಾವು ಕೂಡ ಏಲಿಯನ್ಸ್ ಆಗಿ ಇದ್ಬಿಡ್ತೀವಿ ಅಂತ ತಿಳ್ಕೊಳ್ಳಿ. ಸೊ ಅದರಿಂದ ಸೊಸೈಟಿ ಇದರಲ್ಲಿ ಯಾರು ಹೆಂಗ್ ಬೇಕಾದ್ರೂ ಇರಲಿ, ಜಸ್ಟ್ ಅಕ್ಸೆಪ್ಟೆಡ್ ಅಂಡ್ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತಾನೆ ಹೇಳ್ಕೊತೀನಿ. ಇವಾಗ ನಮ್ ಸ್ಟೋರಿಯಲ್ಲಿ ಬರೋ ಸೀರಿಯಲ್ ಕಿಲ್ಲರ್ ಹೆಸರು, ಇಲ್ಲಾಂದ್ರೆ ಸೈಕೋ ಕಿಲ್ಲರ್ ಹೆಸರು ಏನು ಅಂತಂದ್ರೆ ಮಹಾನಂದ ನಾಯಕ್. ಇವಾಗ ಇವನ್ ಹೆಸರಿನ ತಿರುಗಿಸಿ ನೋಡಿದ್ರೆ 1995 ಅಲ್ಲೇನೆ ವಸಂತಿ ಗುಂಡೆ ಅಂತ ಒಂದು ಹುಡುಗಿನ ಅವನು ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾನೆ. ಆದ್ರೆ ಅವನು ಆ ಕೇಸ್ ಇಂದ ಈಸಿಯಾಗಿ ಆಚೆ ಕಡೆ ಬಂದ್ಬಿಡ್ತಾನೆ. ಏನಕ್ಕೆ ಅಂತ ಕೇಳಿದ್ರೆ, ಅದಕ್ಕೆ ಎವಿಡೆನ್ಸಸ್ ಇಲ್ಲ, ಪ್ರೂಫ್ಸ್ ಇಲ್ಲ,
ಸಖತ್ತಾಗಿ ಬೇಕು. ಇವಾಗ ಪೊಲೀಸ್ ಅವರು ಒಬ್ಬನ ಅಕ್ಯೂಸ್ ಮಾಡ್ತಿದ್ದಾರೆ ಅಂತಂದ್ರೆ ಕರೆಕ್ಟ್ ಆಗಿ ಇವನೇ ಮಾಡಿದಾನೆ ಅಂತ ಡಿ ಎನ್ ಎ ಟೆಸ್ಟ್ ಮಾಡ್ತಾರೆ, ಇಲ್ಲಾಂದ್ರೆ ಅಲ್ಲಿ ಏನೋ ಒಂಥರ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾರಲ್ವಾ, ಆತರೆಲ್ಲ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿ ಇವನೇ ಕಲ್ಪ್ರೇಟ್ ಅಂತ ಹೇಳಿ ಅವನ ಹೆಸರೇ ಅಲ್ಲಿ ಬರೋ ತರ ಮಾಡಿದ್ರೆ ಮಾತ್ರ ಅವನ್ ಕಲ್ಪ್ರೇಟ್ ಆಗಿರ್ತಾನೆ. ಇಲ್ಲಾಂತಂದ್ರೆ ಇಲ್ಲ, ಹಂಗಂದ್ರೆ ಎವಿಡೆನ್ಸ್ ಸಿಕ್ಕಿಲ್ಲ ಅಂತಂದ್ರೆ ಅಲ್ಲಿ ಅವನ್ ಕಲ್ಪ್ರೇಟೆ ಇಲ್ಲ. ಸೊ ಅದೇ ತರನೇ ಅವನ್ ಕಲ್ಪ್ರೇಟೆ ಇಲ್ಲ ಅಂತ ಪ್ರೂವ್ ಆಗುತ್ತೆ. ಇದು ಮಾತ್ರ ಇಲ್ಲ, ಆಚೆ ಕಡೆ ಆಟೋ ರಿಕ್ಷಾ ಎಲ್ಲ ಓಡಿಸ್ತಿರ್ತಾರಲ್ವ ಅವ್ರಿಗೆ ಅಂತ ಸೆಪರೇಟ್ ಆಗಿ ಒಂದು ಅಸೋಸಿಯೇಷನ್ ಇರುತ್ತೆ. ಸೊ ಆತರ ಒಂದು ಅಸೋಸಿಯೇಷನ್ ಅಲ್ಲಿ ಇರೋನೆ ಇವನು. ಸೊ ಈ ತರ ಒಂದು ಅಸೋಸಿಯೇಷನ್ ಅಲ್ಲಿ ಇರೋನು ಹೋಗಿ ಪೊಲೀಸ್ ಸ್ಟೇಷನ್ ಒಳಗೆ ಕೂತ್ಕೊಂಡ್ರೆ ಆ ಅಸೋಸಿಯೇಷನ್ ಅಲ್ಲಿ ಎಲ್ಲಾ ಆಟೋ ಓಡಿಸೋರು ಎಲ್ಲರೂ ಬಂದ್ಬಿಟ್ಟು ಪ್ರೆಷರ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಇವನ್ ಮೇಲೆ ಎವಿಡೆನ್ಸ್ ಕರೆಕ್ಟ್ ಆಗಿಲ್ಲ, ಮತ್ತೆ ಇವನ್ನ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ ಒಳಗೆ ಏನಕ್ಕೆ ಅರೆಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ ಅಂತ ಒಂದು ಕ್ವೆಶನ್ ರೈಸ್ ಮಾಡ್ತಾರೆ. ಸೊ ಈ ಒಂದು ಪ್ರೆಷರ್ ಜಾಸ್ತಿ ಆಗ್ತಾ ಆಗ್ತಾ ಏನಾಗುತ್ತೆ ಅಂದ್ರೆ ಅಯ್ಯೋ ಆಯ್ತಪ್ಪ ಇವನ ಹತ್ರ ಎವಿಡೆನ್ಸ್ ಇಲ್ಲ ಏನಿಲ್ಲ ಅಂತ ಹೇಳಿ ಈ ಕೇಸ್ ನ ಕ್ಲೋಸ್ ಮಾಡ್ಬಿಡ್ತಾರೆ. ಸೊ 1995 ಅಲ್ಲಿ ಇದೇ ತರನೇ ಅವನ ಆಚೆ ಕಡೆ ಬಂದಿರ್ತಾನೆ ಅಂತ ತಿಳ್ಕೊಳ್ಳಿ. ಆ ಒಂದು ಕೇಸ್ ಮಾತ್ರ ಇಲ್ಲ. ಇವಾಗ 2009-2010 ಆಗ್ತಿದೆ ಅಂತಂದ್ರೆ ಅಲ್ಲಿ ತನಕ 1995 ಇಂದ 2010 ತನಕ 16 ಹುಡುಗಿನ ಸಾಯಿಸಿರ್ತಾನೆ. ಹೆಂಗೆ ಸಾಯಿಸಿರ್ತಾನೆ ಅಂತ ಕೇಳಿದ್ರೆ ಒಂದೇ ರೀತಿಯಲ್ಲಿ ಒಂದೇ ಪ್ಯಾಟರ್ನ್ ಅಲ್ಲಿ ಸಾಯಿಸಿರ್ತಾನೆ. ಫಾರ್ ಎಕ್ಸಾಂಪಲ್ ಒಂದು ಕೇಸ್ ನ ನಾನು ಹೇಳ್ತೀನಿ, ಏನಕ್ಕಂದ್ರೆ ಅವನ ಹೆಸರಲ್ಲಿ ಇದ್ದಿದ್ದೆ ಒಂದೇ ಒಂದು ಕೇಸು. ಆ ಒಂದು ಕೇಸು ಇವಾಗ ನಾನು ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗೆ ಸಾಯಿಸೋದು ಅಂತ. ಆಬ್ವಿಯಸ್ಲಿ ಈ ತರ ಲೋಫರ್ ಚಪ್ಪರ್ಗಳಿಂದಾನೆ ನಾವು ತಿಳ್ಕೋಬೇಕು ಅಂತಾನೆ ಅನ್ಸುತ್ತೆ. ಏನ್ ಮಾಡೋದು, ಬೀಪ್ ಸೌಂಡ್ ಕೊಡ್ತೀನಿ, ಅಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಆತರ ಪೊಂಡ ಅಪ್ಪರ್ ಬಜಾರ್ ಅಂತ ಒಂದು ಜಾಗ ಇರುತ್ತೆ. ಆಬ್ವಿಯಸ್ಲಿ ಬಜಾರ್ ಅಂತಂದ್ರೆ ಲಗೇಜ್ ನೆಲ್ಲ ತಗೊಂಡೋಗಿ ಹತ್ತಿಸ್ಬೇಕು ಇಳಿಸ್ಬೇಕು ಹತ್ತಿಸ್ಬೇಕು ಇಳಿಸ್ಬೇಕು ಇಷ್ಟೇ ಕೆಲಸ ಇರುತ್ತೆ. ಆದ್ರೆ ಅಲ್ಲಿ ಆಟೋ ರಿಕ್ಷಾ ಆದ್ರೆ ಅವನಿಗೆ ಏನ್ ಕೆಲಸ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಅಲ್ಲಿ ಯಾವುದೋ ಒಂದು ಗುಲಾಬಿನ ನೋಡೋದಕ್ಕೆ ಬಂದಿದ್ದಾನೆ. ಗುಲಾಬಿ ಅಂತಂದ್ರೆ ತಿಳ್ಕೊಳ್ಳಿ, ಆ ಹುಡುಗಿ ಹೆಸರೇ ಗುಲಾಬಿ ಆಗಿದೆ. ಆಬ್ವಿಯಸ್ಲಿ ಆ ಹುಡುಗಿಗೆ ಗಂಡ ಇದ್ದಾನೆ, ಆದ್ರೆ ಅವನ್ನ ಬಿಟ್ಬಿಟ್ಟು ಇವಳು ಸೆಪರೇಟ್ ಆಗಿದ್ದಾಳೆ ಅಂತ ತಿಳ್ಕೊಳ್ಳಿ. ಈ ಹುಡುಗಿನ ಬಂದು ಬಂದು ಬೇಕು ಬೇಕು ಅಂತಾನೆ ನೋಡೋದು, ಲಗೇಜ್ ನ ಹತ್ಸೋದು ಲಗೇಜ್ ನ ಇಳಿಸೋದು ಅದೇ ತರನೇ ಕೆಲಸ ಮಾಡ್ತಾ ಇರ್ತಾನೆ. ಸೊ ಸ್ವಲ್ಪ ಸ್ವಲ್ಪನೇ ಮಾತುಗಳನ್ನ ಶುರು ಮಾಡಿ ಫ್ರೆಂಡ್ ಆಗ್ತಾನೆ, ಫ್ರೆಂಡ್ ಆದ್ಮೇಲೆ ಲವರ್ ಆಗಿ ಆಗ್ತಾನೆ, ಲವರ್ ಆದ್ಮೇಲೆ ನೀನ್ ನನ್ನ ಜೊತೆ ಫಿಸಿಕಲ್ ರಿಲೇಷನ್ಶಿಪ್ ಅಲ್ಲಿ ಇರು ಅಂತ ಹೇಳಿ ಆಬ್ವಿಯಸ್ಲಿ ಅವರಿಬ್ರು ಫಿಸಿಕಲ್ ರಿಲೇಷನ್ಶಿಪ್ ಒಳಗೆ ಒಳಗಾಗ್ತಾರೆ. ಇವಾಗ ಏನಾಗುತ್ತೆ ಅಂದ್ರೆ ಆಬ್ವಿಯಸ್ಲಿ ನನಗೆ ಅಪ್ಪ ಅಮ್ಮ ಇದ್ದಾರೆ ಅಂತ ಹೇಳಿ ಈ ಹುಡುಗಿನ ಆಚೆ ಕಡೆ ಕರ್ಕೊಂಡು ಹೋಗ್ತಾನೆ. ನಮ್ಮ ಅಪ್ಪ ಅಮ್ಮನ ನಾನು ನಿನ್ಗೆ ತೋರಿಸ್ತೀನಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಎಲ್ಲೋ ಒಂದ್ ಕಡೆ ದೂರದ್ರಲ್ಲಿರೋ ಒಂದು ಟೆಂಪಲ್ ಅಲ್ಲಿ ಅವ್ರು ವೇಟ್ ಮಾಡ್ತಿದ್ದಾರೆ. ಆ ಟೆಂಪಲ್ ಗೆ ನಾವು ಹೋಗಿ ಮೀಟ್ ಮಾಡೋಣ ಅಂತ ಹೇಳಿ ಕರ್ಕೊಂಡು ಹೋಗೋ ದಾರಿಯಲ್ಲೇನೆ ಆಟೋ ಸ್ವಲ್ಪ ಕೆಟ್ಟೋಯ್ತು, ಇಲ್ಲಾಂತಂದ್ರೆ ಏನೋ ಒಂದು ಕೆಟ್ಟೋಯ್ತು ಅಂತ ಹೇಳಿ ಹಳ್ಳೇನೇ ಇಳಿಸಿ ಆಮೇಲೆ ಫಾರೆಸ್ಟ್ ಒಳಗೆ ಕರ್ಕೊಂಡು ಹೋಗ್ತಾನೆ. ಫಾರೆಸ್ಟ್ ಒಳಗೆ ಕರ್ಕೊಂಡು ಹೋಗೋವಾಗಲೇನೆ ಯಾರು ಇಲ್ಲದೆ ಇರೋ ಜಾಗದಲ್ಲಿ ಅವನು ಫಿಸಿಕಲ್ ರಿಲೇಷನ್ಶಿಪ್ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಸೊ ಆತರ ಮಾಡ್ತಿರ್ಬೇಕಾದ್ರೆ ಅವಳ ಕೈಯಲ್ಲಿರೋ ದುಪ್ಪಟ್ಟನೇ ತೆಗ್ದು ಆಬ್ವಿಯಸ್ಲಿ ಅವಳ ಕತ್ತ ಮೇಲೆ ಹಾಕ್ತಾನೆ. ಅವಳಿಗೆ ಅವನ ಮೇಲಿರೋ ಟ್ರಸ್ಟ್ ಅಲ್ಲಿ ಆಬ್ವಿಯಸ್ಲಿ ಅದು ನಂಬಿಕೆನೆ ಎಲ್ಲ ಲೈಫ್ ಅಲ್ವಾ. ಸೊ ಅದರಿಂದ ನಂಬ್ತಾಳೆ. ಸೊ ನಂಬಿಕೆನೆ ಅಲ್ಲಿ ಹೋಗಿ ಬಾತಾಳಕ್ಕೆ ಬೀಳತ್ತೆ ಅಂತಾನೆ ಹೇಳ್ಬೇಕು. ಸೊ ಆ ದುಪ್ಪಟ್ಟನ ಇಟ್ಕೊಂಡು ಅವಳು ಯೋಚನೆ ಮಾಡೋ ಟೈಮ್ ಅಲ್ಲೇನೆ ಯೋಚನೆ ಮಾಡೋ ಅಷ್ಟಿಗೆನೆ ಆ ದುಪ್ಪಟ್ಟನ ಟೈಟ್ ಆಗಿ ಹಿಡ್ಕೋತಾನೆ. ಆಬ್ವಿಯಸ್ಲಿ ಅವಳು ಅಲ್ಲೇನೆ ತಿರ್ಕೊಂಡ್ಬಿಡ್ತಾಳೆ. ಆದ್ರೆ ಗುಲಾಬಿ ಕೇಸ್ ಅಲ್ಲಿ ಆತರ ಆಗ್ಲಿಲ್ಲ. ಗುಲಾಬಿ ಹೆಂಗೋ ಒಂದ್ ಕಡೆ ಎಸ್ಕೇಪ್ ಆಗಿ ಓಡ್ತಿದ್ದಾಳೆ ಫಾರೆಸ್ಟ್ ಇಂದ ಆಚೆ ಕಡೆ ಓಡ್ತಿದ್ದಾಳೆ. ಓಡುವಾಗ ಸಡನ್ ಆಗಿ ಕೆಳಗೆ ಬಿದ್ದು ಬಿಡ್ತಾಳೆ. ಓ ಏನ್ ಮಾಡೋದು ಅಂತ ಗೊತ್ತಾಗಲ್ಲ ಆ ಸಿಚುಯೇಷನ್ ಅಲ್ಲಿ. ಈ ನನ್ ಮಗ ಹಿಂದೆಗಡೆ ಚೇಸ್ ಮಾಡ್ತಾ ಬರ್ತಾ ಇದ್ದಾನೆ, ಚೇಸ್ ಮಾಡ್ತಾನೆ ಇದ್ದಾನೆ, ಎಲ್ಲೋ ಒಂದ್ ಕಡೆ ಫಿಲಿಂ ಸ್ಟೋರಿ ಹೇಳಿದ ತರನೇ ಇದೆ ಅಲ್ವಾ. ಆದ್ರೆ ಸೈಕೋ ಕಿಲೇಸ್ ಮಾಡೋದು ಎಲ್ಲಾನು ಇದೇ ತರನೇ. ಫಿಲಿಂ ಸ್ಟೋರಿಯಲ್ಲಿ ಏನೆಲ್ಲ ನೋಡ್ತಾರೋ ಅದೇ ತರನೇ ಇರಬೇಕು ಅಂತಾನೆ ಅವರು ಕೂಡ ಬಯಸೋದು. ಸೊ ಅದರಿಂದ ಚೇಸ್ ಮಾಡ್ಕೊಂಡೇ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಆಬ್ವಿಯಸ್ಲಿ ಅವಳು ಕೆಳಗೆ ಬಿದ್ದಿರ್ತಾಳೆ. ದೊಡ್ಡದಾಗಿ ಒಂದು ಕಲ್ ತಗೊಂಡು ಅವಳ ತಲೆ ಮೇಲೆನೆ ಬಿಸಾಕ್ಬಿಡೋದು. ಓಹ್, ಸತ್ತೋದ್ಲು ಗುಲಾಬಿ ಅಲ್ಲಿ. ಸೊ ಇವಾಗ ಗುಲಾಬಿ ಸತ್ತೋಗಿದ್ಮೇಲೆ ಏನಾಗತ್ತೆ ಅಂತಂದ್ರೆ ಅವಳ ಹತ್ರ ಇರೋ ಬಟ್ಟೆನ ಕಿತ್ಕೋತಾನ. ಏನಪ್ಪ ಇದು, ಏನಕ್ಕೆ ಬಟ್ಟೆ ಕಿತ್ಕೋತಾನೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅವಳ ಹತ್ರ ಇರೋ ಬಟ್ಟೆ ಎಲ್ಲಾನು ತೆಗಿತಾನೆ ನ್ಯೂಡ್ ಆಗಿ, ಹಂಗೆ ಮಣ್ಣ ಮೇಲೆನೆ ಕೆಳಗೆನೆ ಬಿದ್ದಿರ್ತಾಳೆ. ಸೊ ಇವಾಗ ಬಟ್ಟೆ ಎಲ್ಲ ತಗೊಂಡಿದ್ಮೇಲೆ ಅವಳು ಹಾಕೊಂಡಿದ್ದಾಳಲ್ಲ ಜ್ವೆಲ್ಸು, ಅದನ್ನೆಲ್ಲನೂ ತಗೋಬಿಡ್ತಾನೆ. ಇವಾಗ ಒಂದೇ ಒಂದು ಪ್ರೂಫ್ ಕೂಡ ಅಲ್ಲಿ ಇರೋದಿಲ್ಲ ಗುಲಾಬಿನ ಯಾರು ಸಾಯಿಸಿದ್ದು ಅಂತ. ಅವಳು ಹಾಕೊಂಡಿರೋ ಐಟಮ್ಸ್ ಮೇಲೆ ಯಾರು ಕೈ ಇಕ್ಕಿರೋದು, ಫಿಂಗರ್ ಪ್ರಿಂಟ್ ಏನಾದ್ರೂ ಸಿಕ್ಕಿದ್ರೆ ಮಾತ್ರ ತಾನೇ ಇವನು ಸಿಕ್ಕಾಕೊಳ್ಳೋದಕ್ಕೆ ಸಾಧ್ಯ, ಇಲ್ಲ ಅಂತಂದ್ರೆ ಸಿಕ್ಕಾಕೊಳ್ಳೋದೇ ಇಲ್ಲ. ಸೊ ಅದೇ ತರಾನೇ ಈ ತರ ಫಾರೆಸ್ಟ್ ಒಳಗೆ ಕರ್ಕೊಂಡು ಹೋಗಿ ಸಾಯಿಸಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ, ಒಂದು 4-5 ದಿನ ಹಂಗೇನೆ ಇರುತ್ತೆ. ಈ ತರ ಲಯನ್ ಟೈಗರ್ ಏನಾದ್ರೂ ಬರುತ್ತೆ, ಯಾವ್ದಾದ್ರು ಒಂದು ಕಾಗೆ ಈಗಲ್ಲಿ ಏನಾದ್ರೂ ಬಂದ್ರೂ ಕೂಡ ಅದಕ್ಕೆ ಫುಡ್ ಆಗಿ ಕನ್ವರ್ಟ್ ಆಗುತ್ತೆ. ಮುಖಾನೇ ಏನು ಅಂತ ಗೊತ್ತಿಲ್ಲದೆ ಹೋಗುತ್ತೆ, ಸ್ವೆಲ್ಲಿಂಗ್ ಎಲ್ಲಾನು ಸ್ಟಾರ್ಟ್ ಆಗುತ್ತೆ. ಆಬ್ವಿಯಸ್ಲಿ ಸತ್ತೋಗಿರೋ ಬಾಡಿಗೆ ಸ್ವೆಲ್ ಆಗುತ್ತಲ್ವಾ. ಸೊ ಆ ತರ ಸ್ವೆಲ್ಲಿಂಗ್ ಎಲ್ಲಾದ್ರೂ ಸ್ಟಾರ್ಟ್ ಆಗುತ್ತೆ, ಈ ತರ ಡಿಕೆ ಆಗೋದಕ್ಕೆ ಬೇಗನೆ ಶುರು ಆಗ್ಬಿಡುತ್ತೆ ಅಂತ ಅವನು ಫಾರೆಸ್ಟ್ ಒಳಗೆ ಕರ್ಕೊಂಡು ಹೋಗಿ ಸಾಯಿಸಿರ್ತಾನೆ. ಇದು ಈ ಪ್ಯಾಟರ್ನ್ ಎಲ್ಲಾ ಮರ್ಡರ್ ಅಲ್ಲೂ ಫಾಲೋ ಮಾಡ್ತಾನೆ ಬಂದಿರ್ತಾನೆ. ಬಟ್ ಈವಾಗ
ಇವಾಗ ಯೋಗಿತಾ ನಾಯಕ್ ಎಲ್ಲಿದ್ದಾಳೆ ಅಂತ ಕೇಳಿದ್ರೆ ಆಲ್ರೆಡಿ ಸತ್ತೋಗಿದ್ದಾಳೆ. January 10th, 2009 ಆಲ್ರೆಡಿ ಅವಳು ತೀರ್ಕೊಂಡಿದ್ದಾಳೆ. ನಾನು ಸತ್ತಿದ್ದಾಳೆ ಆಲ್ರೆಡಿ, ಒಂದು ಫಾರೆಸ್ಟ್ ಒಳಗೆ ಕರ್ಕೊಂಡೋಗಿ ನಾನು ಅವಳನ್ನ ಸಾಯಿಸಿದೀನಿ ಅಂತ ಹೇಳ್ತಾನೆ. ಎಲ್ಲಿ ಅಂತ ಕೇಳಿದ್ರೆ ಕ್ಯಾಶ್ಯೂ ಫಾರೆಸ್ಟ್ ಇದ್ದಿರತ್ತೆ ಅಲ್ಲೇನೆ. ಕ್ಯಾಶ್ಯೂ ಅಂತಂದ್ರೆ ಗೋಡಂಬಿ ಅಂತ ಹೇಳ್ತಾರೆ. ಸೊ ಅದರ ಗೋಡಂಬಿ ಫಾರೆಸ್ಟ್ ಇದ್ದಿರತ್ತೆ. ಸೊ ಅದರ ಪ್ಲಾಂಟೇಷನ್ ರಲ್ಲಿ ಒಳಗೆ ಕರ್ಕೊಂಡೋಗಿ ಸಾಯಿಸಿ ಅಲ್ಲೇ ಯಾವುದೋ ಒಂದು ಮರದ್ರಲ್ಲಿ ಕಟ್ಟಾಕ್ಬಿಟ್ಟಿರ್ತಾನೆ ಅವಳು ದುಪ್ಪಟ್ಟದ್ರಲ್ಲೇನೆ. ಸೊ ಇವಾಗ ಅವಳ ಬಾಡಿ ನೋಡೋದಕ್ಕೆ ಶೇಪೇ ಬೇರೆ ತರ ಚೇಂಜ್ ಆಗ್ಬಿಟ್ಟಿರತ್ತೆ. ಅವಳೇನಾ ಅಂತ ಕಂಡಿಡಿಯೋದಕ್ಕೇನೆ ತುಂಬಾ ಕಷ್ಟ ಆಗಿರತ್ತೆ. ಅದು ಕೂಡ ಬಾಡಿ ನೇಕಡ್ ಆಗಿದೆ, ನೋಡೋದಕ್ಕೆ ತುಂಬಾ ವಿಕಾರವಾಗಿರುತ್ತೆ. ಸೀರಿಯಸ್ಲಿ ಹೇಳ್ತಿದ್ದೀನಿ, ಯಾರಾದ್ರೂ ಅದನ್ನ ನೋಡಿದ್ರೆ ವಾಮಿಟ್ ಮಾಡೋದಕ್ಕೆ ಚಾನ್ಸಸ್ ಗಳು ಜಾಸ್ತಿ ಇದಾವೆ. ಪೊಲೀಸ್ ಅವ್ರಿಗೂ ಆಬ್ವಿಯಸ್ಲಿ ಅವರು ಇದಕ್ಕಿಂತ ಜಾಸ್ತಿ ದೊಡ್ಡ ದೊಡ್ಡ ಕೇಸ್ಗಳೇ ನೋಡಿರ್ತಾರೆ. ಸೊ ಅದರಿಂದ ಅವರು ಈಸಿಯಾಗಿ ಹೋಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಕೆಳಗೆ ಇಳಿಸ್ತಾರೆ DNA ಟೆಸ್ಟ್ ಮಾಡಿದ್ರೆ ಹೌದು ಅದು ಯೋಗಿತಾ ನಾಯಕ್ ಆಲ್ರೆಡಿ ತೀರ್ಕೊಬಿಟ್ಟಿದ್ದಾಳೆ. ಇಲ್ಲಿ ತನಕ ಅವನ್ನ ಹೊಡೆದು ಹೊಡೆದು ಏನಾಗಿದೆ ಏನಾಗಿದೆ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಅವನು ಹೇಳೋದು ಏನು ಅಂತಂದ್ರೆ, ನಾನು ಇಲ್ಲಿ ತನಕ 16 ಹುಡುಗಿರನ್ನ ಸಾಯಿಸಿದ್ದೀನಿ, ನೀವು ಕಂಡಿದ್ದೀರಿ ಬೇಕಾದ್ರೆ ಅಂತ ಹೇಳ್ತಾನೆ. ಓ ಏನ್ ಗುರು, ಇದು ಸೈಕೋ ಕಿಲ್ಲರ ಇವನು ಅಂತ ಆವಾಗ ಕನ್ಫರ್ಮ್ ಆಗತ್ತೆ ಪೊಲೀಸ್ಗೆ. ಸೊ ಈ ತರ ಒಂದು ಕಿಲ್ಲಿಂಗ್ ಪ್ರೋಸೆಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಮಹಾನಂದ ನಾಯಕ್. ಇವನ್ಗೆ ಏನ್ ಮಾಡೋದು, ಆಚೆ ಕಡೆ ಕರ್ಕೊ ಬಂದು ಚಾಕುವುದ್ರಲ್ಲಿ ಹಂಗೆ ಚಕ 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 ಅಂತ ಬಾಡಿನ ಚಿಕ್ 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 ಪೀಸ್ ಮಾಡಿ ಹಂಗೆ ಆಚೆ ಕಡೆ ಕಾಗೆಗಳಿಗೆ ಬಿಸಾಕ್ಬಿಡಣ. ಪಾಪ ಹುಡುಗಿರು ಏನ್ ಮಾಡಿದ್ರು, ಅವ್ರ ಒಳಗಿನ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನ ಅವರು ಹಿಡ್ಕೊಂಡು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಇದೇ ನಿನ್ ಲೈಫ್, ನಾನ್ ನಿನ್ ಜೊತೆ ಇರ್ತೀನಿ ಅಂತ ಒಂದು ನಂಬಿಕೆ ಕೊಟ್ಟು ಈ ತರ ಎಲ್ಲ ನಾಶ ಮಾಡೋದಕ್ಕೆ ಬೇಕಾಯ್ತಾ? ನಿಜ ಹೇಳ್ತಿದ್ದೀನಿ, ಆ ತರ ಒಂದು ಲೈಫ್ ಯಾರಿಗೂ ಬೇಕಾಗಿಲ್ಲ ಅಂತಾನೆ ಹೇಳ್ಬೇಕು. ಇಂಥ ಸೈಕೋ ಕಿಲ್ಲರ್ಸ್ ಟಾರ್ಗೆಟ್ ಮಾಡೋದು ಯಾರ್ಯಾರನ ಅಂತ ಕೇಳಿದ್ರೆ, ಯಾರಪ್ಪ ಈ ತರ ಸೊಸೈಟಿಯಿಂದ ಐಸೋಲೇಟ್ ಆಗಿದ್ದಾರೆ, ಯಾರಪ್ಪ ಈ ಸೊಸೈಟಿದ್ರಲ್ಲಿ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಇಟ್ಕೊಂಡಿಲ್ಲ, ಯಾರಪ್ಪ ಈ ಸೊಸೈಟಿದ್ರಲ್ಲಿ ನೋಡೋದಕ್ಕೆ ಒಂಥರ ಕಡಿಮೆ ಇದ್ದಾರೆ, ಸೊ ಇವ್ರನ್ನೇ ಸೆಲೆಕ್ಟ್ ಮಾಡೋದು. ಸೊ ಈ ತರ ಜನನ ಸೆಲೆಕ್ಟ್ ಮಾಡಿದ್ರೆ ಅವ್ರಿಗೆ ಪ್ರಾಬ್ಲಮ್ಸು ಕಡಿಮೆ ಬರುತ್ತೆ, ಫ್ರೆಂಡ್ಸು ಕಡಿಮೆ ಇರ್ತಾರೆ, ಎವಿಡೆನ್ಸಸ್ಸು ಕಡಿಮೆ ಇರುತ್ತೆ. ಸೊ ಇದರಿಂದಾನೇ ಅವರು ಆ ಥರ ಜನಗಳನ್ನ ಚೂಸ್ ಮಾಡಿ ಹೋಗಿ ರಿಲೇಷನ್ಶಿಪ್ ಅಲ್ಲಿ ಒಳಗಾಗ್ತಾರೆ. ಇದನ್ನ ನೀವು ತಿಳ್ಕೊಳ್ಳಿ, ಆಬ್ವಿಯಸ್ಲಿ ನಮ್ಮ ಸೊಸೈಟಿದ್ರಲ್ಲಿ ನಾವು ಕೂಡ ಯಾರಾದರೂ ಒಬ್ಬರಿಗೆ ಏಯ್ ನೀನು ಚೆನ್ನಾಗಿಲ್ಲ, ನಿನ್ನ ಮುಖ ಚೆನ್ನಾಗಿಲ್ಲ, ನಿನ್ನ ಕಲರ್ ಚೆನ್ನಾಗಿಲ್ಲ, ನಿನ್ನ ಹೈಟ್ ಚೆನ್ನಾಗಿಲ್ಲ ಅಂತ ನಾವು ಬೈದಿರ್ತೀವಿ. ಸೊ ಆ ಥರ ನಾವು ಬೈಯೋದನ್ನ ನಿಜವಾಗ್ಲೂ ಈ ವಿಡಿಯೋ ನೋಡಿನಾದ್ರೆ ನೀವು ಸ್ಟಾಪ್ ಮಾಡಿ ಅಂತಲೇ ಹೇಳ್ಕೊತೀನಿ. ಏನಕ್ಕೆ ಅಂತಂದರೆ ಅವ್ರ ಒಳಗೆ ಆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಶುರುವಾಯಿತು, ಇಲ್ಲ ಯಾವುದೋ ಒಂದು ಸೈಕಲ್ ಕಿಲ್ಲರ್ ಜೊತೆ ಹೋಗಿ ಅವರು ಇನ್ವಾಲ್ವ್ ಆದರು ಅಂತಂದರೆ ಕೈಯಲ್ಲಿ ಹಿಡಿಯೋದಕ್ಕಾಗಲ್ಲ, ನಾಳೆಯಿಂದ ದಿನ ಅದೇ ಮುಖನ ನೀವು ಕಣ್ಣಲ್ಲಿ ನೋಡೋದಕ್ಕಾಗಲ್ಲ ಅಂತಲೇ ತಿಳ್ಕೊಳ್ಳಿ. ನಾಳೆ ತಿರ್ಗಾ ಬೈಯೋದಕ್ಕೆ ಅವರು ಇರೋದೇ ಇಲ್ಲ. ಸೊ ಆದ್ರಿಂದ ನೀವು ಕಣ್ಣಾರೆ ನೋಡೋರು ಎಲ್ಲರನ್ನೂ ಪ್ರೀತಿಸಿ, ಸೊ ಪ್ರೀತಿನ ನೀವು ಸ್ಪ್ರೆಡ್ ಮಾಡಬೇಕೇ ಹೊರತು, ಪ್ರೀತಿ ಅಂತಂದರೆ ಎಲ್ಲವೂ ಇಂಗ್ಲೀಷಲ್ಲಿ ಬರುತ್ತಲ್ವ, ಆ ಲವ್ ಅಲ್ಲ. ನಿಜ ಹೇಳಬೇಕು ಅಂತಂದರೆ ಲವ್ ಅದು ಬೇರೆ ಥರ, ಅದು ಸೊ ಆ ಥರ ಒಂದು ಹ್ಯೂಮ್ಯಾನಿಟಿ ಅಂತಲೇ ಹೇಳ್ಬೋದು. ಸೊ ಹ್ಯೂಮ್ಯಾನಿಟಿನ ನೀವು ಸ್ಪ್ರೆಡ್ ಮಾಡಿ, ಎಲ್ಲರನ್ನೂ ನೋಡಿದರೆ ಆಬ್ವಿಯಸ್ಲಿ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿ, ಫ್ರೆಂಡ್ಶಿಪ್ನ ಸ್ಪ್ರೆಡ್ ಮಾಡಿ ಅಂತಲೇ ಹೇಳ್ಕೊಂಡು ಈ ವಿಡಿಯೋನ ಮುಗಿಸ್ಕೊತೀನಿ. ಈ ವಿಡಿಯೋದ್ರಲ್ಲಾದ್ರೂ ಈ ವಿಡಿಯೋನ ನೋಡಿನಾದ್ರ ನೀವೆಲ್ಲ ತಿದ್ದುತ್ತೀರಾ ಅಂತ ನಾನು ನಂಬ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಾಳೆ ಇದೇ ಥರ ಇನ್ನೊಂದು ಡಿಫ್ರೆಂಟ್ ಟಾಪಿಕ್ ನೋಡೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬೈ ಬೈ. ಹೂ ಇಸ್ ದಿಸ್ ಗಾಯ್?